ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಸ್ಪೆಷಲಾಗಿ ಪೈನಾಪಲ್ ಶೀರಾವನ್ನು ಶೇರ್ ಮಾಡ್ತಾಯಿದ್ದೀನಿ. ಹೆಚ್ಚಾಗಿ ಎಲ್ಲ ಸಣ್ಣ ಸಣ್ಣ ಫಂಕ್ಷನ್ ಇರಲಿ ಅಥವಾ ಪೂಜೆ ಏನಿರಲಿ, ಎಲ್ಲದರಲ್ಲೂ ಶೀರಾವನ್ನು ಯೂಸ್ ಮಾಡ್ತಾರೆ, ಹಾಗೂ ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸಾಫ್ಟಾಗಿ ಇಡೀ ದಿನ ಯಾವ ರೀತಿ ಇಡ್ಬೋದಂತ ಹೇಳಿ ಶೀರಾವನ್ನು. ಹಾಗಾಗಿ ಫಸ್ಟಿಗೆ ಇದಕ್ಕೆ ಬೇಕು ಪೈನಾಪಲ್. ನಾನಿಲ್ಲಿ ಪೈನಾಪಲ್ ಶೀರಾ ಮಾಡಿದ್ರಿಂದ ಪೈನಾಪಲ್ ಬೇಕು, ಇಲ್ಲದಿದ್ದರೆ ನೀವು ನಾರ್ಮಲ್ ಶೀರಾ ಕೂಡ ಮಾಡ್ಬೋದು. ಇಲ್ಲಿ 2 ಕಪ್ಪಷ್ಟು ಪೈನಾಪಲ್ ನಾನು ತಗೊಂಡಿದ್ದೀನಿ. ತುಂಬ ಹುಳಿ ಇದೆ ಆದರೆ 1.5 ಕಪ್ಪಷ್ಟು ತೊಗೊಂಡ್ರೂ ಸಾಕು ನೀವು. ಓಕೆ, ಇವಾಗ ಇದನ್ನು ಸಾಫ್ಟ್ ಮಾಡಲಿಕ್ಕುಂಟು, ಹಾಗಾಗಿ ಕುಕ್ಕರಲ್ಲಿ ಹಾಕಿದ್ದೀನಿ. ಇದಕ್ಕೆ ಸಾಫ್ಟ್ ಮಾಡುವಾಗ ನಾನಿಲ್ಲಿ ಮೆಜರ್ಮೆಂಟ್ ಕಪ್ ಆದರೆ 1/2 ಕಪ್ಪಷ್ಟು, ನಾರ್ಮಲ್ ಕಪ್ ಆದರೆ 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸಬೇಕು. ನಾನಿಲ್ಲಿ 1 ಕಪ್ಪಷ್ಟು ನೀರನ್ನು ಸೇರಿಸಿ ಇದನ್ನು ಇವಾಗ 2 ಸಿಟಿಯಷ್ಟು ತೆಗಿತೀನಿ. ಬೇಕಿದ್ರೆ ನಾರ್ಮಲಾಗಿ 1 ಸಿಟಿ ಕೂಡ ತೆಗಿಬೋದು, ಅಥವಾ ಹೀಗೆ ನೀವು ಗ್ಯಾಸ್ ಮೇಲೆ ಕೂಡ ಇದನ್ನು ಬೇಯಿಸ್ಬೋದು. ಓಕೆ, ಇನ್ನೊಂದು ಸೈಡಲ್ಲಿ ಕಡಾಯಿ ಇಟ್ಟಿದ್ದೀನಿ, ಅದರಲ್ಲಿ ನಾನು 2 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಇದೆ ನೋಡಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ ಇದರಲ್ಲಿ. ಇದರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನೀವು ತುಪ್ಪ ಜಾಸ್ತಿ ಹಾಕಬೇಕಂತ ಇಲ್ಲ, ನಾನು ಹೇಳಿದಾಗೆ ನಾನಿಲ್ಲಿ 2 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಮಾತ್ರ ಹಾಕಿದ್ದೀನಿ. ಓಕೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ದ್ರಾಕ್ಷಿಯೆಲ್ಲ ನೋಡ್ಬೋದು ನೀವು, ಚೆನ್ನಾಗಿ ಉಬ್ಬಿಕೊಂಡು ಒಳ್ಳೆ ರೀತಿ ಬಂದಿದೆ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ತೆಗೆದಿಡೋಣ. ಓಕೆ, ಇಲ್ಲಿ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಅದೇ ಉಳಿದ ತುಪ್ಪಕ್ಕೆ ನಾನಿಲ್ಲಿ ಫಸ್ಟಿಗೆ 1 ಕಪ್ಪಷ್ಟು, ಆಮೇಲೆ 1/2 ಕಪ್, 1.5 ಕಪ್ಪಷ್ಟು ಹಾಕಿದ್ದೀನಿ. ನಾರ್ಮಲ್ ಕಪ್ ನೀವು ತಗೊಳ್ಳೋದಾದರೆ 3 ಕಪ್ಪಷ್ಟು ಆಗುತ್ತೆ. ಓಕೆ, ಒಳ್ಳೆ ರೀತಿ ಇದೆ ತುಪ್ಪದಲ್ಲಿ. ಇದನ್ನು ಫ್ರೈ ಮಾಡಬೇಕು, ತುಪ್ಪ ಜಾಸ್ತಿ ಇರಬಾರ್ದು. ನಾವು ಯಾವಾಗಲೂ ಇಲ್ಲಿ ಸಜ್ಜಿಗೆ ಅಥವಾ ರವೆ ಫ್ರೈ ಮಾಡುವಾಗ, ಇಲ್ಲಿ ನಾನು ಸಣ್ಣ ಚಿರೋಟಿ ರವೆ, ಬಾಂಬೆ ರವೆ ಹೇಳ್ತಾರೆ ನೋಡಿ, ಸೆಮೋಲಿನಾ ಅಂತ ಹೇಳ್ತಾರೆ, ಅದನ್ನು ತೊಗೊಂಡಿದ್ದೀನಿ. ಓಕೆ, ಫ್ರೈ ಮಾಡುವಾಗ ಇದಕ್ಕೆ ನಾನು 4 ಲವಂಗ ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲ ರವೆ ಕಲರ್ ಚೇಂಜ್ ಆಗುವವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೂ ನೋಡಿ ಈ ರೀತಿ ಉಬ್ಬಿಕೊಂಡು ಬರುತ್ತೆ, ಅಷ್ಟರವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಇವಾಗ ರವೆ ಒಳ್ಳೆ ರೀತಿ ಫ್ರೈ ಆಗಿದೆ. ಇದನ್ನು ನಾನು ಸಪ್ರೇಟಾಗಿ 1 ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ಅದರಲ್ಲಿ ಇಟ್ಟರೆ ರವೆ ಕಪ್ಪಾಗುತ್ತೆ, ಹಾಗಾಗಿ ಸಪ್ರೇಟಾಗಿ 1 ಪ್ಲೇಟಿಗೆ ತೆಗೆದಿಡಿ. ಇನ್ನೊಂದು ಸೈಡಲ್ಲಿ 2 ಸಿಟಿ ಕೂಡ ಬಂದಿದೆ, ಪೈನಾಪಲ್ ಸಾಫ್ಟ್ ಕೂಡ ಆಗಿದೆ. ಈ ರೀತಿ ಸಾಫ್ಟ್ ಆದರೆ ಸಾಕು, ತುಂಬ ಜಾಸ್ತಿಯಾಗಿ ಆಗಬೇಕಂತ ಇಲ್ಲ. ಇದನ್ನು ಕೂಡ ಒಂದು ಇವಾಗ ನಾನು ಒಂದು ಕಡಾಯಿಗೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ. ಇದರಲ್ಲಿ ಆಲ್ಮೋಸ್ಟು 1 ಕಪ್ಪಷ್ಟು ನೀರು ಇದೆ, ಇದರಲ್ಲಿ ನೋಡ್ಬೋದು ನೀವು, ನೀರು ಸುಮಾರಾಗಿ ಇದೆ ಇದರಲ್ಲಿ ನೋಡ್ಬೋದು. ಅದರ ಮೇಲೆ ನಾನಿಲ್ಲಿ 1/2 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನೀರು ಸಣ್ಣದಾಗಿ ಕುದಿ ಬರುವಾಗ ನಾನು ಫ್ರೈ ಮಾಡಿದ ರವೆಯನ್ನು ಹಾಕ್ತಾ ಇದ್ದೀನಿ. ಗ್ಯಾಸನ್ನು ಸ್ಲೋ ಮಾಡಿ ನೀವು ಹಾಕಬೇಕು, ಹಾಕಿದ ತಕ್ಷಣ ಇದನ್ನು ತಿರುಗಿಸ್ಬೇಕು ನೀವು. ಇದರಿಂದ ಏನಾಗುತ್ತೆ, ಗಂಟು ಗಂಟಾಗಿ ಆಗೋದಿಲ್ಲ. ಇದು ನೀರು ಜಾಸ್ತಿಯಾಗಿ ಕುದಿಯುವಾಗ ನೀವು ಹಾಕಬಾರ್ದು ನೋಡಿ, ಲೈಟಾಗಿ ಕುದಿ ಬರುತ್ತೆ ಅಂತ ಹೇಳ್ತಾರೆ ನೋಡಿ, ಆವಾಗ ನೀವು ಇದನ್ನು ಹಾಕಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ. ಇಷ್ಟು ನೀರಾದರೂ ಇರಬೇಕು, ಒಮ್ಮೆಲೆ ಡ್ರೈ ಅಂತ ಎನಿಸಿದರೆ ಸ್ವಲ್ಪ ನೀರನ್ನು ನೀವು ಸೇರಿಸಬೇಕು, ಯಾಕೆಂದರೆ ರವೆ ಇದರಲ್ಲಿ ನೀರು ಎಳ್ಕೊಳ್ಬೇಕು ಹಾಗೂ ಚೆನ್ನಾಗಿ ಸಾಫ್ಟ್ ಆಗಬೇಕು, ಹಾಗಾಗಿ ನೀರು ಬೇಕು. ಡ್ರೈ ಡ್ರೈ ಅಂತ ಎನಿಸಿದರೆ ಸ್ವಲ್ಪ ನೀರನ್ನು ನೀವು ಸೇರಿಸ್ಬೋದು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದ್ದು ಬಂದಿದೆ. ಈ ಟೈಮಲ್ಲಿ ನಾನು ಇದಕ್ಕೆ 2 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಸಕ್ಕರೆ ಎಷ್ಟು ಜಾಸ್ತಿ ಹಾಕ್ತೀರಿ ನೋಡಿ, ಅಷ್ಟೇ ಸಾಫ್ಟಾಗಿ ಬರೋದಿದು. ಹಾಗೆ ಫಸ್ಟಿಗೆ ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕಿದ್ದೆ, ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು 2 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಮೆಜರ್ಮೆಂಟ್ ಕಪ್ ಆದರೆ 1 ಕಪ್ಪಷ್ಟು ಸಕ್ಕರೆ. ಓಕೆ, ಇವಾಗ ಇದಕ್ಕೆ ಕೇಸರ್ ಫುಡ್ ಕಲರ್ ಹಾಕ್ತಾ ಇದ್ದೀನಿ. ನಿಮ್ಮ ಇಷ್ಟ, ನಿಮಗೆ ಕಲರ್ ಇಷ್ಟ ಇರಿದ್ರೆ ಸ್ಕಿಪ್ ಮಾಡ್ಬೋದು, ಅಥವಾ ನೀವು ಕೇಸರನ್ನು ಕೂಡ ನೀರಲ್ಲಿ ಬಿಸಿ ನೀರನ್ನು ನೆನೆ ಹಾಕಿ ಇದಕ್ಕೆ ನೀವು ಸೇರಿಸ್ಬೋದು. ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ ಇದು. ಈ ಟೈಮಲ್ಲಿ ಸ್ವಲ್ಪ ಡ್ರೈ ಆಗ್ತಾ ಬರುವಾಗ ನೀವು ಇದಕ್ಕೆ ತುಪ್ಪವನ್ನು ಸೇರಿಸಬೇಕು. ಫಸ್ಟಿಗೆ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಡ್ರೈ ಅಂತ ಎನಿಸುವಾಗ ಇನ್ನೊಮ್ಮೆ ತುಪ್ಪವನ್ನು ಹಾಕಬೇಕು. ಇದೇ ರೀತಿ ನಾವು ಮಿಕ್ಸ್ ಮಾಡಬೇಕು. ತುಪ್ಪವನ್ನೇ ಹಾಕಬೇಕಂತ ಇಲ್ಲ, ನೀವು ಬೇಕಿದ್ರೆ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಓಕೆ ನೋಡಿ, ಈ ರೀತಿ ಮಿಕ್ಸ್ ಮಾಡಿ ನೋಡಿ. ಇನ್ನೊಮ್ಮೆ ನಾನು 1 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಇದೇ ರೀತಿ ಸ್ವಲ್ಪ ಡ್ರೈ ಡ್ರೈ ಅಂತ ಎನಿಸುವಾಗ
ತಳದಿಂದ ಸರಿಯಾಗಿ ಮೇಲೆ ಬಿಟ್ಟು ಬರೋವರೆಗೂ ನಾವು ಇದನ್ನು ತುಪ್ಪವನ್ನು ಹಾಕ್ತಾ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಯಾವ ರೀತಿ ಸಾಫ್ಟಾಗಿ ಕಾಣ್ತಾ ಉಂಟು. ಈ ರೀತಿ ಬರಬೇಕು. ಒಮ್ಮೆಲೆ ಸಕ್ಕರೆ ಎಲ್ಲ ಕಮ್ಮಿ ಅಂತ ಎನಿಸಿದರೆ ಈ ಟೈಮಲ್ಲಿ ಕೂಡ ನೀವು ಸಕ್ಕರೆಯನ್ನು ಹಾಕ್ಬೋದು. ಅಥವಾ ಇನ್ನೂ ಕೂಡ ಗಟ್ಟಿ ಉಂಟು ಸಾಫ್ಟ್ ಇಲ್ಲ ಅಂತ ಎನಿಸಿದರೆ ಸ್ವಲ್ಪ ನೀವು ತುಪ್ಪವನ್ನು ಕೂಡ ಸೇರಿಸ್ಬೋದು. ಯಾಕೆಂದರೆ ಕೆಲವು ರವೆ ಮೇಲೆ ಇರುತ್ತೆ, ಕೆಲವು ರವೆ ಜಾಸ್ತಿ ಎಳ್ಕೊಳ್ಳುತ್ತೆ, ಕೆಲವು ರವೆ ಜಾಸ್ತಿಯಾಗಿ ಎಳ್ಕೊಳ್ಳಲ್ಲ. ಹಾಗಾಗಿ ನೋಡಿ ಈ ರೀತಿ ಸಾಫ್ಟ್ ಆದಮೇಲೆ ನಾನೀಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿದ್ದೀವಿ ನೋಡಿ, ಅದನ್ನು ಹಾಕೋಣ ಹಾಗೂ ಏಲಕ್ಕಿ ಪೌಡರನ್ನು ಹಾಕೋಣ. ಓಕೆ, ಇವಾಗ ರೆಡಿಯಾಗಿದೆ. ತುಂಬ ಚೆನ್ನಾಗಾಗುತ್ತೆ ಇದು ತಿನ್ನಲಿಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿ ಖಂಡಿತವಾಗಲೂ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಎಷ್ಟೇ ಹೊತ್ತಾದರೂ ಇದು ಗಟ್ಟಿಯಾಗಲ್ಲ, ಸಾಫ್ಟಾಗಿ ಅಂಗಡಿಗಳಲ್ಲೆಲ್ಲ ಹೋಟೆಲ್ಗಳೆಲ್ಲ ಸಿಗುತ್ತೆ ನೋಡಿ, ಅದೇ ರೀತಿ ಇರುತ್ತೆ. ಹಾಗಾಗಿ ಖಂಡಿತ ಇದನ್ನು ಟ್ರೈ ಮಾಡಿ. ಆದರೆ ಮೇನಾಗಿ ಕೆಲವರು ಏನು ಮಾಡ್ತಾರೆ, ಸ್ವಲ್ಪ ಕಂಜುಸ್ತನ ಮಾಡ್ತಾರೆ, ಎಣ್ಣೆ ಅಥವಾ ತುಪ್ಪವನ್ನು ಕಮ್ಮಿ ಹಾಕ್ತಾರೆ ಅಥವಾ ಸಕ್ಕರೆಯನ್ನು. ಇದರಿಂದಲೇ ಅದು ಸಜ್ಜಿಗೆ ರೀತಿ ಗಟ್ಟಿಯಾಗೋದು. ಹಾಗಾಗಿ ಅದನ್ನು ನೀವು ಚೆನ್ನಾಗಿ ಹಾಕಿದರೆ ಏನೂ ಗಟ್ಟಿಯಾಗಲ್ಲ, ಇದು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಖಂಡಿತವಾಗಲೂ ಟ್ರೈ ಮಾಡಿ, ಆಮೇಲೆ ಹೇಳಿ ನನಗೆ ಯಾವ ರೀತಿ ಆಗಿತ್ತಂತ ಹೇಳಿ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.